ಶ್ರೀಗಳು ಇವತ್ತು ತಮ್ಮ ಕೊನೆಯ ಉಸಿರನ್ನು ಬಿಟ್ಟಿದ್ದಾರೆ. ಡಾಕ್ಟರ್ಗಳು ಎಲ್ಲ ಪ್ರಯತ್ನ ಮಾಡಿದ್ರು ಒಂದು ವಾರ ಕಾಲ. ಆಶ್ಚರ್ಯ ಅಂದರೆ ಒಂದು ವಾರದ ಹಿಂದೆ ಹಾಸ್ಪಿಟಲ್ ಸೇರೋಕ್ಕೆ ಮುಂಚೆ ಎರಡು ದಿನ ಎಲ್ಲ ಕಡೆ ಪ್ರವಾಸ ಮಾಡಿ ಬೆಳಗಂಜಾವ ಇದೇನೋ ಅಂತೇಳಿ ಆಸ್ಪತ್ರೆಗೆ ಸೇರಿದಂಥವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಗುಣಮುಖರಾಗಲಿಲ್ಲ. ರಾಜ್ಯಾದ್ಯಂತ ಮೂರು ದಿವಸ ಕಾಲ ಶೋಕಾಚರಣೆಯನ್ನು ಮಾಡ್ತೇವೆ. ಸರ್ಕಾರದ ಸಕಲ ಗೌರವದೊಂದಿಗೆ ಅವರ ಅಪೇಕ್ಷೆಯಂತೆ ಬೆಂಗಳೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾ ಇದ್ದೇವೆ. ಈಗ ಇಲ್ಲಿ ಅವರಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ನಮನಗಳನ್ನು ಸಲ್ಲಿಸಿ ಸುಮಾರು ಎರಡು ಗಂಟೆ ಮೇಲೆ ಒಂದು ಗಂಟೆ ಒಂದೂವರೆ ಗಂಟೆ ಮೇಲೆ ವಿಶೇಷ ವಿಮಾನ ಹೆಲಿಕಾಪ್ಟರಲ್ಲಿ ಬೆಂಗಳೂರಿಗೆ ಅವರು ಪಾರ್ಥಿವ ಶರೀರ ತಗೊಂಡೋಗ್ತಾರೆ. ಅವರ ಅಪೇಕ್ಷೆಯಂತೆಯೇ ಬೆಂಗಳೂರಲ್ಲಿ ನಾಲ್ಕೂವರೆ ಐದು ಗಂಟೆ ಒಳಗಾಗಿ ಎಲ್ಲ ಅಂತ್ಯ ಸಂಸ್ಕಾರಗಳಲ್ಲಿ ಮುಗಿಯೋದಿದೆ. ಈಗ ತಾನೇ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಎರಡು ನಿಮಿಷದಿಂದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಏನೇನು ನಡೀತಾ ಇದೆ ಎಲ್ಲ ಸಂಗತಿಗಳನ್ನು ಬಿಜಾವರ ಶ್ರೀಗಳು ಇವತ್ತು ತಮ್ಮ ಕೊನೆಯ ಉಸಿರನ್ನು ಬಿಟ್ಟಿದ್ದಾರೆ.